ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೀರೇಶ್ ಫ್ರೀ ಫೈರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಫ್ರೀ ಫೈರ್ ಅಪಿಂಗ್ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಅಪ್ಡೇಟ್ ಬಿಟ್ಟು ಎಲ್ಲ ಹೇಳ್ಕೊಡ್ತೀನಿ ಗೈಸ್. ಇವತ್ತಿನ ವೀಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್, ಐದು ಜನ ನೀವು ಲಾಬಿಯಲ್ಲಿ ಎತ್ಕೋಬಹುದು ಗೈಸ್, ಫೈರ್ ಸ್ಲಾಟ್ ಇರುತ್ತೆ ಲಾಬಿಯಲ್ಲಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಅಮ್ಮಿಂಗ್ ಹೊಸ ಮೂಡ್ಸ್ ಬರ್ತದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕೆ ವೀಡಿಯೋನ ಸ್ಕಿಪ್ ಮಾಡಕೋಬೇಡಿ, ವೀಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಪ್ಲೀಸ್, ಒಂದು ವೀಡಿಯೋಗೆ ಲೈಕ್ ಹಾಕಿ ಮತ್ತೆ ಚಾನಲ್ ಹೊಸ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಳಕನ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ತಿಳ್ತಾ. ಅನ್ನಿ ಗೈಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಫ್ರೆಂಡ್ಸ್, ಇವಾಗ ನೀವು ಗೇಮ್ ಅಲ್ಲಿ VSS ನೋಡಿರ್ತಾರ ಮತ್ತೆ ಫೇಮಸ್ ಗನ್ ನೋಡಿರ್ತಾರ. ಸೊ VSS ಗನ್ ನಿಮ್ಗೆ ಲೆವೆಲ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಪ್ಡೇಟ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಯುನೈಟೆಡ್ ಸಿಕ್ತಿತ್ತು ಮೊದಲು, ಇವಾಗ ಅಪ್ಡೇಟ್ OP33 ಅಪ್ಡೇಟ್ ಆದ್ಮೇಲೆ ನಿಮ್ಗೆ ಯಾವ ರೀತಿ ಸಿಗುತ್ತೆ ನೋಡಿದ್ರೆ. ಸೊ ಈ ಒಂದು ಇದನ್ನು ಕೊಡ್ತಾರೆ ಅಂದ್ರೆ ಅಪ್ಡೇಟ್ ಮಾಡೋ ಚಿಪ್ ಕೊಡ್ತಾರೆ ಅಂದ್ರೆ ಅದು ಚಿಪ್ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಆ ಚಿಪ್ ನೀವು ಲೋಡ್ ಮಾಡ್ತಿದ್ರೆ ಅಲ್ಲಿ ಸಿಗುತ್ತೆ, ಅದನ್ನ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಯೂಸ್ ಮಾಡ್ಕೊಂಡ ತಕ್ಷಣ VSS Level 2 ಆಗುತ್ತೆ. ಆಮೇಲೆ ನೀವು ಇದೇ ತರ ಚಿಪ್ಸ್ ಇನ್ನೊಂದು ಹುಡುಕ್ಬಿಟ್ಟು ಇನ್ನೊಂದು ಹಾಕಿದ್ರೆ Level 3 ಆಗುತ್ತೆ ಗೈಸ್, ಆಯ್ತಾ. ಸೊ ಇದೇ ತರ ನೀವು VSS ನ Level 1 Level 2 Level 3 ಸಾರಿ Level 2 ಇಂದ ಮಾಡ್ಕೋಬೇಕಾಗುತ್ತೆ. ಲೆವೆಲ್ ನಿಧಿ ಇರುತ್ತೆ ಮತ್ತೆ ಚಿಪ್ಸ್ ನ ನೀವು ಹುಡ್ಕೊಂಡ್ಬಿಟ್ಟು Level 2 Level 3 ಮಾಡ್ಕೋಬೇಕಾಗುತ್ತೆ. ಆಯ್ತಾ ಗೈಸ್, ಇದೊಂದು ಹೊಸ ಅಪ್ಡೇಟ್ ಅಂದಿರೋದು OP33 ಅಪ್ಡೇಟ್ ಆದ್ಮೇಲೆ. ಮತ್ತೆ ಗೈಸ್, ಇವಾಗ ನೆಕ್ಸ್ಟ್ ಬೇಕಾದ್ರೆ ಹೋಗೋದ್ರೆ ಗೈಸ್, ನೆಕ್ಸ್ಟ್ ಅಪ್ಡೇಟ್ ನಿಮ್ಗೆ 5 ಮೆಂಬರ್ಸ್ ಸಿಗ್ತಾರೆ ನೋಡೋಕೆ. ಸೊ 5 ಮೆಂಬರ್ಸ್ ಅಂದ್ರೆ ನೋಡ್ಕೋಬಹುದು ಲಾಬಿಲಿ 5 ಜನ. 5 ಜನ ಹೆಂಗೆ ಮಾಡ್ಕೋಬಹುದು ಮತ್ತೆ ಹೆಂಗೆ ಆಡ್ಬೋದು ಅಂತ ನೋಡ್ಕೋಬಹುದು. ಒಂದ್ಸಲ ಮ್ಯಾಪ್ ಬರ್ತಾ ಇದೆ ಬಾಂಬ್ ಸ್ಕ್ವಾಡ್ ಅಂತ, ಬೂಮ್ ಸ್ಕ್ವಾಡ್ ಸೈಜ್. ಈ ಬೂಮ್ ಸ್ಕ್ವಾಡ್ ಮ್ಯಾಪ್ ಅಲ್ಲಿ ಅಷ್ಟೇ 5 ಜನ ನಡಕ್ ಬರುತ್ತೆ, ಉಳಿಕಿದ ಮ್ಯಾಪ್ ಅಲ್ಲಿ ಬರಲ್ಲ. ಈ ಸಪರೇಟ್ 3ನೇ ತರ್ತಾರೆ ಅಂತ ಹೇಳ್ಬೋದು OP33 ಅಪ್ಡೇಟ್ ಆದ್ಮೇಲೆ. ಈ ಬೂಮ್ ಸ್ಕ್ವಾಡ್ ಅಲ್ಲಿ ನೋಡ್ಕೋಬಹುದು 5 ಜನ ಸೇರಿ ಆಡ್ಬೋದು, 4 ಜನ ಸೇರಿ ಕೂಡ ಆಡ್ಬೋದು. 5 ಜನ ಮ್ಯಾಕ್ಸಿಮಮ್ ಅಂದ್ರೆ 5 ಜನ ಹೆಂಗೆ ನಿಮ್ ಕ್ಲಾಸಿಕ್ ಅಲ್ಲಿ 4 ಜನ ಮ್ಯಾಕ್ಸಿಮಮ್ ಇರುತ್ತಲ್ಲ, ಆ ತರದಲ್ಲಿ 5 ಜನ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಗೈಸ್, ನೋಡ್ಕೋಬಹುದು ಬೂಮ್ ಸ್ಕ್ವಾಡ್ 3ರಲ್ಲಿ ಮಾತ್ರ ನೀವು ಆಡೋ 5 ಜನ. ಇದೊಂದು ಒಳ್ಳೆ ವಿಷಯ ಹೇಳ್ಬೋದು ಗೈಸ್, ಟೈಮ್ ಪಾಸ್ ಗೋಸ್ಕರ ಅಷ್ಟೇ ಹೊಸ ಬೂಡ ತಂದಿದ್ದಾರೆ. ಮ್ಯಾಪ್ ಕೂಡ ನೋಡ್ಕೋಬಹುದು ಗೈಸ್, ಯಾವ ರೀತಿ ಸಖತ್ತಾಗಿದೆ ಅಂತ. ಸ್ವಲ್ಪ ಪಬ್ಜಿ ತರ ನೀವು ಕಾಪಿ ಮಾಡಿರೋ ಅಂತ ಹೇಳ್ಬೋದು, ನೋಡ್ಬೋದು ಗೈಸ್ ಯಾವ ರೀತಿ ಇದೆ ಅಂತ ಸಖತ್ತಾಗಿ ಮಾಡಿರೋ ಅಂತ ಹೇಳ್ಬೋದು. ನನಗಂತೂ ಇಷ್ಟ ಆಯ್ತು ಗೈಸ್, ಇದು ನಿಮಗೆ ತಿಳಿಸಿ. ಬೂಮ್ ಸ್ಕ್ವಾಡ್ 5 ಜನ ಸೇರಿ ಆಡ್ಕೋಬಹುದು ಗೈಸ್, ತುಂಬಾ ಜನ ಶಾಕ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ನನಗೆ ಕೂಡ ಶಾಕ್ ಆಗಿದೆ ಗೈಸ್, ತುಂಬಾ ಜನ ಇದ್ದಂಗೆ ಅಂದಿದ್ರು. ಮತ್ತೆ ಈಗ ಬೂಮ್ ಸ್ಕ್ವಾಡ್ ಅಲ್ಲಿ ಕೂಡ 5 ಜನ ಆಡ್ಕೋಬಹುದು, ಬರೀ ಬೂಮ್ ಸ್ಕ್ವಾಡ್ ಮ್ಯಾಪ್ ಅಲ್ಲಿ ಅಷ್ಟೇ, ಮತ್ತೆ ಈ ಟೈಮ್ ಅಲ್ಲಿ ಬರಲ್ಲ, ಆಯ್ತಾ. ಸೊ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ನಿಮಗೆ ಇವಾಗ ತೋರಿಸ್ತೀನಿ ಯಾವ್ದಂದ್ರೆ ಫೇಮಸ್ ಇವಾಗನು. ಸೊ ಇವಾಗ Level 1 ಇಂದ Level 7 ಅನಿಮೇಷನ್ ಎಲ್ಲ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರೋ ಅನ್ಕೊಂಡ್ಬರ್ಬೋದು ಗೈಸ್, ಯಾವ ರೀತಿ ಇದೆ ಅಂತ. ಸೊ ಸಖತ್ತಾಗಿ ಅನಿಮೇಷನ್ ಮಾತ್ರ ಇದೆ ಅಂತ ಹೇಳ್ಬೋದು. ಇಮೋಟ್ ಕೂಡ ಸಖತ್ತಾಗಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಅದು ಕೂಡ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಈಗ ಫಸ್ಟ್ ಇದ್ರೆ ಇಂಟ್ರೋ ಅನ್ಕೋಬಹುದು ಅಂದ್ರೆ ಯಾವ ರೀತಿ ಇದೆ ಅಂತ ಇದ್ರದ್ದು. ಸೊ ಗೈಸ್, ಸಖತ್ತಾಗಿದೆ ಗೈಸ್, ಇದು ಅನಿಮೇಷನ್ ಆಗಿರ್ಬೋದು, ನೋಡಕ್ಕೆ ಸ್ಕಿನ್ ಆಗಿರ್ಬೋದು, ಮತ್ತೆ ಇದ್ರ ಇಮೋಟ್ ಆಗಿರ್ಬೋದು. ಇವಾಗೆಲ್ಲ ಸ್ಟಾರ್ಟ್ ಮಾಡೋದು ಗೈಸ್, Level 1 ಅಲ್ಲಿ ನಿಮ್ಗೆ ಈ ರೀತಿ ಕಾಣುತ್ತೆ, ಮತ್ತೆ Level 1 ಅಲ್ಲಿ ನಿಮ್ಗೆ ಅಷ್ಟೊಂದು ಅನಿಮೇಷನ್ ಕಾಣೋದಿಲ್ಲ. ಸೊ ಅಷ್ಟೇ ಸ್ವಲ್ಪ ಲೈಟ್ ಆಗಿ ಎಲ್ಲೊಂದು ದೊಡ್ಡ ಅಷ್ಟೇ ಕಾಣುತ್ತೆ, ಮತ್ತೆ Level 2 ಅಲ್ಲಿ ನಿಮ್ಗೆ ಚಿಕ್ಕ ಚಿಕ್ಕ ಬಬಲ್ಸ್ ಕಾಣಿಸುತ್ತೆ. ಸೊ ಚಿಕ್ಕ ಚಿಕ್ಕ ಬಸ್ಸು ಕೂಡ ನಿಮ್ಗೆ ತಿಳಿಸಿ ನೋಡ್ಕೋಬಹುದು, ಕ್ಲಿಯರ್ ಆಗಿ ನೋಡ್ಕೋಬಹುದು ಗೈಸ್, ಚಿಕ್ಕ ಚಿಕ್ಕ ಬಬಲ್ಸ್ ಕೂಡ ಬರ್ತಾ ಇರುತ್ತೆ Level 2 ಅಲ್ಲಿ. ಮತ್ತೆ Level 2 ಅಲ್ಲಿ ನಿಮ್ಗೆ ನೇಮ್ ಅಲ್ಲಿ ಒಂಥರ ಈ ತರ ಬಂದಾಗುತ್ತೆ, ಎನಿಮಿ ಸಾಯಿಸ್ತಿರೋ ಬೆಂಕಿ ತರ ಬರುತ್ತೆ ನೇಮ್ ಅಲ್ಲಿ. ಮತ್ತೆ Level 3 ಅಲ್ಲಿ ಸ್ವಲ್ಪ ಅನಿಮೇಷನ್ ಸ್ವಲ್ಪ ಚೇಂಜ್ ಆಗಿ ಕಾಣುತ್ತೆ, ಮತ್ತೆ ಗನ್ನು ಕೂಡ ಸ್ವಲ್ಪ ದೊಡ್ಡದಾಗುತ್ತೆ. ಮತ್ತೆ Level 4 ಅಲ್ಲಿ ನಿಮ್ಗೆ ಇದು ಮಾರ್ಕ್ ಕಾಣುತ್ತೆ, ಎನಿಮಿ ಡ್ಯಾಮೇಜ್ ಕೊಡುತ್ತಲ್ಲ ಅದ್ರಲ್ಲಿ ನಿಮ್ಗೆ ರೆಡ್ ಕಲರ್ ಈ ತರ ಮಾರ್ಕ್ ಬರುತ್ತೆ. ಮತ್ತೆ Level 5 ನೋಡ್ಕೋಬಹುದು, ಎನಿಮಿ ಸಾಯ್ತಾನಲ್ಲ ಅದ್ರ ಮೇಲೆ ಇತ್ತು ಅನಿಮೇಷನ್ ಕೊಟ್ಟರೆ, ಎನಿಮಿ ಸತ್ ಕೂಡ ಕಿಲ್ ಮಾಡ್ತಿರಲ್ಲ ಅವಾಗ ಅನಿಮೇಷನ್ ಬರುತ್ತೆ ನೋಡ್ಕೋಬಹುದು. Level 5 ಅಲ್ಲಿ ಈ ರೀತಿ ಕಾಣುತ್ತೆ ಗೈಸ್. ಈಗ Level 6 ತೋರಿಸ್ತೀನಿ. Level 6 ಅಲ್ಲಿ ನೋಡ್ಕೋಬಹುದು ಗೈಸ್, ಯಾವ ರೀತಿ ಕಾಣುತ್ತೆ ಅಂತ ನೋಡ್ಕೋಬಹುದು, ಯಾವ ರೀತಿ ಸಖತ್ತಾಗಿ ಕಾಣ್ತಾ ಇದೆ Level 6 ಅಲ್ಲಿ ಅಂತ ನೋಡ್ಕೋಬಹುದು. ಸೊ ಅನಿಮೇಷನ್ ಮತ್ತೆ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು Level 6 ಅಲ್ಲಿ. ಸೊ Level 7 ಅಲ್ಲಿ ನಿಮ್ಗೆ ಒಂದು ಇಮೋಟ್ ನ ಕೊಡ್ತಾರೆ, ಇಮೋಟ್ ನೋಡ್ಕೋಬಹುದು ಗೈಸ್, ಇದೇ ಇಮೋಟ್ ನಿಮಗೆ ಕೊಡ್ತಾ ಇರೋದು ನೆಕ್ಸ್ಟ್ ಲೆವೆಲ್ ಇಮೋಟ್ ಅಂತ ಹೇಳ್ಬೋದು ಗೈಸ್. ಅನ್ನೋದು ಸಖತ್ತಾಗಿ ಇಷ್ಟ ಆಯ್ತು, ಮತ್ತೆ OP ಇಮೋಟ್ ಅಂತ ಹೇಳ್ಬೋದು. ಸೊ ಫುಲ್ ರೆಡ್ ಮತ್ತೆ ಬೆಂಕಿ ತರ ಬರುತ್ತೆ ಬ್ಯಾಕ್ಗ್ರೌಂಡ್ ಅಲ್ಲಿ, ಸಖತ್ತಾಗಿ ಮಾಡಿದೆ ಅಂತ ಹೇಳ್ಬೋದು. ಇಮೋಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್, ಮತ್ತೆ ಗನ್ ಹುಡ್ಕೋಬಹುದು Level 7 ಅಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಅಂತ ಹೇಳ್ಬೋದು ಗೈಸ್. ಗನ್ಸು ಮತ್ತೆ ಹ್ಯಾಂಗ್ ಅಂತ ತಿಳಿಯೋದು ಕಮೆಂಟ್ ತಿಳಿಸಿ ಗೈಸ್, ಯಾಕಂದ್ರೆ ಫೇಮಸ್ ಇವೋ ಗನ್ಸ್ಗೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಷ್ಟ ಆಗಿದೆ ತಿಳಿಯೋದು ಕಮೆಂಟ್ ತಿಳಿಸಿ ಗೈಸ್, ಮತ್ತೆ ನನಗೂ ಕೂಡ ತಿಳ್ಕೊತೀನಿ. ಗಣೇಶ್, ನಿಮ್ಗೆ ಫ್ರೀ ಫೈರ್ OP33 ಅಲ್ಲಿ ನಿಮ್ಗೆ ಒಂದು ಇದು ಕಾಣುತ್ತೆ, ಕ್ಯಾರೆಕ್ಟರ್ ಬರ್ತಾ ಇದೆ, ಹೊಸ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಅಟ್ರಿಬ್ಯೂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್ ನೋಡ್ಕೋಬಹುದು. ಕ್ಯಾರೆಕ್ಟರ್ ಒಂದು ಶೀಲ್ಡ್ ನ ಕೊಡ್ತಾರೆ, ಆ ಶೀಲ್ಡ್ ಹಾಕೊಂಡ್ ಬಿಟ್ಟು ಎನಿಮಿಗೆ ಡ್ಯಾಮೇಜ್ ಮಾಡಿದ್ರೆ ಎನಿಮಿ ಡ್ಯಾಮೇಜ್ 50% ಅಂದ್ರೆ ಮೈನಸ್ ಮಾಡಿದ್ರೆ ಇರ್ಬೋದು ಡ್ಯಾಮೇಜ್. ಹೋಗ್ಬೋದು AWM ಅಲ್ಲಿ ವಿತೌಟ್ ಶೀಲ್ಡ್ 300 ಡ್ಯಾಮೇಜ್ ಕೊಡುತ್ತೆ, ವಿತ್ ಶೀಲ್ಡ್ 55 ಡ್ಯಾಮೇಜ್ ಕೊಡುತ್ತೆ. ಮತ್ತೆ ಇಲ್ಲೂ ನೋಡ್ಕೋಬಹುದು ಗೈಸ್, ಇವಾಗ ಇವನು ಶೀಲ್ಡ್ ಹಾಕೊಂಡ ನೋಡಿ ಇಮ್ಯೂನಿಟಿ ಡ್ಯಾಮೇಜ್ ಹೇಳ್ಕೋಬಹುದು ಎಷ್ಟು ಕಡಿಮೆ ಆಗ್ತಾ ಇದೆ ಅಂತ. ಸೊ ಅದೇನೋ ಶೀಲ್ಡ್ ಇಲ್ಲ ಅಂದ್ರೆ ತುಂಬಾ ಡ್ಯಾಮೇಜ್ ಆಗ್ತಿತ್ತು. ಇವಾಗ ನೋಡ್ಕೋಬಹುದು ಗೈಸ್, ಅಪೋಸಿಟ್ ಎನಿಮಿ ಕೂಡ ಇವಾಗ ಶೀಲ್ಡ್ ಹಾಕೋತಾನೆ. ಇವಾಗ ನಾವು ಹೊರ ತಕ್ಷಣ ಗೈಸ್ ಎಷ್ಟು ಡ್ಯಾಮೇಜ್ ಕಡಿಮೆ ಕೊಡ್ತಾ ನೀವೇ ಅರ್ಥ ಮಾಡ್ಕೊಳ್ಳಿ. ನಂಬರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡ್ಯಾಮೇಜ್ ಕಡಿಮೆ ಕೊಡುತ್ತಂತ. ಅದೇ ಶೀಲ್ಡ್ ಇಲ್ಲದಾಗ ನೋಡ್ಕೋಬಹುದು 17 ಡ್ಯಾಮೇಜ್ ಕೊಡುತ್ತೆ. ಈ ಕ್ಯಾರೆಕ್ಟರ್ ಸ್ಕಿಲ್ ಬಂದ್ಬಿಟ್ಟು ಇದೆ ಶೀಲ್ಡ್ ಬಗ್ಗೆ. ಸೊ ಶೀಲ್ಡ್ ಇದ್ರೆ ನಿಮ್ಗೆ ಡ್ಯಾಮೇಜ್
ಜೋಕ್ ಬಾಕ್ಸ್ ತರ ಬರುತ್ತೆ ಬ್ಲೂ ಕಲರ್, ಡ್ಯಾಮೇಜ್ ಕೂಡ ಕಡಿಮೆನೆ ಕೊಡುತ್ತೆ. ನನಗಂತೂ ಇಷ್ಟ ಆಯ್ತು ಈ ಕ್ಯಾರೆಕ್ಟರ್. ನಿಮಗೆ ಇಷ್ಟ ಆಯ್ತಾ ತೆಳಗಡೆ ಕಮೆಂಟ್ ತಿಳಿಸಿ. ಮತ್ತೆ ಇವತ್ತನೇ ವಿಡಿಯೋದಲ್ಲಿ ನಿಮಗೆ ಸಿಕ್ಕಿರೋ ಅಪ್ಡೇಟ್ ನನಗೆ ಇಷ್ಟ. ಇವತ್ತಿನ ಅಪ್ಡೇಟ್ ನಿಮಗೆಲ್ಲ ಪ್ರತಿಯೊಂದು ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ತಮಿಳು ಬಿಟ್ ಶಾಕ್ ಆಗಿರುತ್ತೆ. ಏನಪ್ಪ ಫೈವ್ ಅಂತ, ಅದು ಫೈವ್ ಇರೋದು ಅಂದ್ರೆ ಫೈವ್ ಸ್ಲಾಟ್ ಇರೋದು, ಅದು ಅಂದ್ರೆ ಬೂಮ್ ಸ್ಕ್ವಾಡ್ ಮ್ಯಾಪ್ಗೆ ಅಷ್ಟೇ ಇರೋದು. ಸೆಪರೇಟ್ ಮ್ಯಾಪ್ ಕೊಟ್ಟಾರೋ ಅದಕ್ಕೆ ಅಷ್ಟೇ ಯೂಸ್ ಆಗುತ್ತೆ, ಮಿಕ್ಕಿದ್ದಕ್ಕೆ ಯೂಸ್ ಆಗಲ್ಲ. ಫೈವ್ ಪ್ಲೇಯರ್ಸ್ ಮತ್ತೆ ಇವತ್ತೆಲ್ಲ ನಿಮಗೆ ಶಾಕ್ ಆಗಿ ಹೇಳಿ ನೋಡಿರ್ತಾರ. ಅದಕ್ಕೆ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಅಪ್ಡೇಟ್ ಸಿಕ್ಕಿರೋದು ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಗೈಸ್. ಸೊ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಳಕ ಕ್ಲಿಕ್ ಮಾಡಿ ಗೈಸ್. ಇದೇ ತರ ನಿಮಗೆ ಡೈಲಿ ವಿಡಿಯೋಸ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಬರೀ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಗೈಸ್. ನಾನು ಇದೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಲ್ಲ, ಅದೊಂದು ಗೊತ್ತಾಗಲಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಗೈಸ್. ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬೈ ಫ್ರೆಂಡ್ಸ್, ನೆಕ್ಸ್ಟ್ ಬಾಯ್.